ವೀಕ್ಷಕರೇ, ಈ ಹಿಂದಿನ ವಿಡಿಯೋವೊಂದರಲ್ಲಿ ಶಿವನ ವಾಸಸ್ಥಾನ, ಕೈಲಾಸ ಪರ್ವತದ ಮುಂಭಾಗಗಳ ಪ್ರಾಕಾರಗಳು, ಸಭಾಗೃಹ, ನಾಟ್ಯಗೃಹಗಳ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ವಿ. ಈಗ ಕೈಲಾಸಪುರದ ಉಳಿದ ವಿವರಗಳನ್ನು ಕೊಡ್ತಿದ್ದೀವಿ. ಶಿವಭಕ್ತರಿಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಕೈಲಾಸ ಶಂಕರನ ಮನೋನಿರ್ಮಾಣ. ರತ್ನಮಯವಾದ ಸೌಧಗಳು, ಗೋಪುರಗಳು ಎಲ್ಲದರಿಂದ ಕಂಗೊಳಿಸುವ ಕೈಲಾಸ ಪರ್ವತದಲ್ಲಿ ಪ್ರಮಥ ಗಣಗಳ ವಾಸಸ್ಥಾನಗಳು, ರುದ್ರಾವತಾರಗಳಿಂದ ಕೂಡಿರುವ ಸಭಾಮಂಟಪಗಳು ಇವೆ. ಸಕಲ ಶಿವಲಿಂಗಗಳ ಆವಾಸ ಸ್ಥಾನವಾದ ಕೈಲಾಸದ ನಾಲ್ಕೂ ದಿಕ್ಕುಗಳಲ್ಲೂ ತಲಾ 11,000 ರುದ್ರಗಣ ಕಾವಲಿಗಿದೆ. ಔಷಧೀಶನಾದ ಚಂದ್ರನೇ ಇಲ್ಲಿರುವುದರಿಂದ ಎಲ್ಲಾ ರೀತಿಯ ವನಸ್ಪತಿಗಳು ಇಲ್ಲಿವೆ. ಜೊತೆಗೆ ವನಾಧಿಪತಿಯಾದ ವರುಣನೂ ಇಲ್ಲೇ ಇರುವುದರಿಂದ ಜಗತ್ತಿನ ಸಮಸ್ತ ವನವೂ ಇಲ್ಲೇ ಇದೆ. ಇನ್ನು ಸಾಕ್ಷಾತ್ ಪಶುಪತಿಯ ನೆಲವೇ ಆಗಿರೋದ್ರಿಂದ ಸಕಲ ಪ್ರಾಣಿಗಳು ಇಲ್ಲಿ ಸಂತೋಷದಿಂದ ವಿಹರಿಸುತ್ತವೆ. ಕೈಲಾಸದ ಮೇಲಿಂದ ಬೀಸುವ ಮಂದ ಮಾರುತವೇ ಶ್ರೀಹರಿಯ ವೈಕುಂಠ ಹಾಗೂ ಬ್ರಹ್ಮನ ಸತ್ಯಲೋಕಗಳವರೆಗೂ ತಲುಪೋದು. ಸೂರ್ಯ ಚಂದ್ರರ ತೇಜಸ್ಸು ಇಲ್ಲಿ ಪ್ರಸರಿಸುವುದಿಲ್ಲ, ಯಾಕೆಂದರೆ ಕೈಲಾಸದ ಶಿಖರಗಳ ಕಾಂತಿಯಿಂದಲೇ ಸರ್ವ ದಿಕ್ಕುಗಳು ಬೆಳಗುತ್ತಿರುವುದು. ಪಾರ್ವತೀ ದೇವಿಯ ದಿವ್ಯ ಸಿಂಹಾಸನ ಹೊಂದಿರುವ ಮಂಟಪವನ್ನು ಸಾಕ್ಷಾತ್ ಪರಮೇಶ್ವರನೇ ಸಾಯುಜ್ಯ ಲಕ್ಷ್ಮೀದಾನ ಅಂತ ನಾಮಕರಣ ಮಾಡಿದ್ದಾನೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಹೀಗೆ ನಾಲ್ಕು ದಿಕ್ಕುಗಳಲ್ಲಿಯೂ ದಿವ್ಯ ಲಿಂಗಗಳ ಪ್ರತಿಷ್ಠಾಪನೆ ಇರುವ ಮಹೋನ್ನತ ಗೋಪುರಗಳಿವೆ. ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ಸಭೆಗಳಿವೆ. ನಾಲ್ಕು ಸಭೆಗಳಲ್ಲೂ ನಾಲ್ಕು ವೇದಗಳೇ ಕೈಜೋಡಿಸಿ ನಿಂತಿವೆ. ಪೂರ್ವದಲ್ಲಿ ಸಾಕ್ಷಾತ್ ಋಗ್ವೇದ ಶಿವನನ್ನು ಸ್ತುತಿಸಿದರೆ ಪಶ್ಚಿಮದ ಸಭೆಯಲ್ಲಿ ಸಾಮವೇದ, ಉತ್ತರದ ರತ್ನ ಸಭೆಯಲ್ಲಿ ಯಜುರ್ವೇದ, ದಕ್ಷಿಣದ ಜ್ಞಾನಪ್ರದಾಯಕವಾದ ಚಿತ್ ಸಭೆಯಲ್ಲಿ ಅಥರ್ವಣ ವೇದ ಶಿವನನ್ನು ಧ್ಯಾನಿಸುತ್ತದೆ. ವೇದ ವೇದಾಂತಗಳ ಶಿರೋಭೂತನಿಗೆ ಚತುರ್ವೇದಗಳು ಸ್ತುತಿ ಮಾಡುತ್ತಾ ದಿವ್ಯತೆ ಅನುಭವಿಸುತ್ತವೆ. ನಾಲ್ಕು ಸಭೆಗಳಲ್ಲೂ ಪಾರ್ವತಿ, ಪರಮೇಶ್ವರ, ಸನಾತನ, ಸನಂದ ಮೊದಲಾದ ದಿವ್ಯ ಋಷಿಗಳ ಮುಂದೆ ಅಧಿಪತಿಯಂತೆ ಕೂತಿರುತ್ತಾರೆ. ಈ ಎಲ್ಲ ಸಭೆಗಳಲ್ಲೂ ಉಮಾಪತಿ ಪ್ರತಿ ಪ್ರದೋಷ ಕಾಲಗಳಲ್ಲಿ ನಾಟ್ಯವಾಡುತ್ತಾನೆ. ನಾಟ್ಯಕಾಲದಲ್ಲಿ ನಂದಿ, ಭೃಂಗಿ, ಮಹಾಕಾಲ, ಸ್ಕಂದ, ಗಣಪತಿ ಎಲ್ಲರೂ ಜೊತೆಯಲ್ಲಿದ್ದು ಆನಂದಾತಿರೇಕದಲ್ಲಿ ಮುಳುಗಿ ಹೋಗುತ್ತಾರೆ. ವಾದ್ಯ ಘೋಷಗಳು, ವೇದ ಘೋಷಗಳು ಇಂಪಾಗಿ ಮೊಳಗುತ್ತಿರುತ್ತವೆ. ಕೈಲಾಸದ ಚತುರ್ವಿಧ ಪ್ರಾಕಾರಗಳ ಮಧ್ಯೆ ಒಂದು ಗೋಪುರವಿದೆ. ಅತ್ಯಂತ ಸುಂದರವಾದ ಗೋಪುರವದು. ಒಂದು ಭಾಗದಲ್ಲಿ ಹರಿದ್ವರ್ಣವಾಗಿಯೂ, ಇನ್ನೊಂದು ಕಡೆ ಕಪ್ಪು ಕಾಡಿಗೆಯಂತೆಯೂ, ಮತ್ತೊಂದು ಭಾಗದಲ್ಲಿ ಮಿಂಚಿನ ರಾಶಿಯಂತೆಯೂ, ಇನ್ನೊಂದು ಕಡೆ ನೀಲ ಮೇಘದಂತೆಯೂ ಹೊಳೆಯುತ್ತದೆ ಈ ಗೋಪುರ. ಇಲ್ಲಿರುವ ಅಂತಃಗೃಹವೇ ಪರಶಿವನ ಗರ್ಭಗೃಹ. ಇಲ್ಲಿ ನವರತ್ನಮಯವಾದ ಸ್ತಂಭಗಳಿಂದ ಅಲಂಕೃತವಾದ ಪೀಠ ಹೊಂದಿದೆ. ಈ ಗರ್ಭಗೃಹದ ಮಂಟಪದ ಮುಂದೆ ಸಹಸ್ರ ಕಂಬಗಳ ಸುವರ್ಣಮಯ ಮಂಟಪ ಹೊಂದಿದೆ, ಅದುವೇ ಸುಮುಕ್ತಿ ಮಂಟಪ. ಈ ಸುಮುಕ್ತಿ ಮಂಟಪದ ಎದುರೇ ಕೈಲಾಸಲಿಂಗದ ಮಂಟಪವಿರುವುದು. ಲೋಕದ ಮೂಲಲಿಂಗವಿದು. ಬ್ರಹ್ಮ ವಿಷ್ಣುವಿನ ಮಧ್ಯೆ ಆವಿರ್ಭವಿಸಿದ ಜ್ಯೋತಿರ್ಲಿಂಗವೇ ಈ ಕೈಲಾಸಲಿಂಗ. ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತೆಲ್ಲವೂ ಈ ಲಿಂಗದಲ್ಲಿ ಸೇರಿ ಹೋಗುತ್ತೆ. ಇಡೀ ಕೈಲಾಸ ಶಿಖರ ಬಿಲ್ವ ವೃಕ್ಷಗಳ ಸಮೂಹದಿಂದ ತುಂಬಿದೆ. ಒಂದರ್ಥದಲ್ಲಿ ಇಡೀ ಕೈಲಾಸವೇ ಬಿಲ್ವಮಯ. ಜೊತೆಗೆ ಅರಳಿದ ಪುಷ್ಪರಾಶಿಗಳ ಮೇಲೆ ಬೀಸುವ ಸುಗಂಧಮಯ ಮಂದಮಾರುತ ಹೃದಯಂಗಮವಾಗಿ ಬೀಸುತ್ತದೆ. ಈ ಶೀತಲ ಗಾಳಿ ಅರಳಿದ ಕಮಲಗಳ ಪವಿತ್ರ ಧೂಳನ್ನು ಹೊತ್ತು ತರುತ್ತದೆ. ಈ ಗಾಳಿಗೆ ಮೊಗವಡ್ಡಿ ಪಾರ್ವತಿ ದೇವಿ ಆ ದಿವ್ಯ ಗೋಪುರದ ಉಪ್ಪರಿಗೆಯ ಮೇಲೆ ನಿಂತರೆ ಮುಖಚಂದ್ರ ಇಡೀ ಜಗತ್ತನ್ನೇ ಬೆಳಗುತ್ತದೆ. ಗೋಪುರ ಸುತ್ತ ಇರುವ ಶಿವಲಿಂಗಗಳ ಸಮೂಹದ ಮೇಲೆ ನಾಗರ ಹೆಡೆಗಳು ತಮ್ಮ ರತ್ನಗಳ ಕಾಂತಿಯನ್ನು ಸೂಸುತ್ತಿರುತ್ತವೆ. ಅಸಂಖ್ಯ ಲಿಂಗಗಳ ನಡುವೆ ಶಿವನ ಪರಮಾಪ್ತ ಲಿಂಗ ರೂಪಗಳೇ ಕೋಟಿ ಇವೆ. ಹೀಗಾಗಿಯೇ ಕೋಟಿ ಲಿಂಗದ ಕಲ್ಪನೆ ಬಂದಿದ್ದು. ಪ್ರತಿಯೊಂದು ಲಿಂಗಕ್ಕೂ ಒಂದೊಂದು ಶಿವಾಲಯವಿದೆ. ಎಲ್ಲ ಶಿವಾಲಯದ ಮೇಲೂ ರತ್ನಮಯವಾದ ಕಲಶಗಳಿರುತ್ತವೆ. ಈ ಕಲಶಗಳ ಕಾಂತಿಗೆಲ್ಲ ಇನ್ನೊಂದು ಬೆಳಕಿನ ಕಳಶದಂತೆ ಕಂಗೊಳಿಸುತ್ತಿದ್ದಾನೆ ಚಂದ್ರಮ. ಅಂದಹಾಗೆ ಕೈಲಾಸದಲ್ಲಿ ಕೋಟಿಲಿಂಗ ಸ್ಥಾಪನೆಯಾಗಿದ್ದೇ ಒಂದು ಕುತೂಹಲಕಾರಿ ವಿಷಯ. ಶಿವನ ಮಾನಸ ಸೃಷ್ಟಿಯಾದ ಕೈಲಾಸ ಪರ್ವತದಲ್ಲಿ ನಾನಾ ವಿಧವಾದ ವೃಕ್ಷಗಳು ಪಕ್ಷಿಗಳಿಗೂ ವನಗಳಿಗೂ ಆಶ್ರಯ ಕೊಟ್ಟ ಶಿವ. ರತ್ನಮಯ ಸೌಧಗಳು, ಸುಂದರ ಕೊಳಗಳು ಹೇರಳವಾಗಿದ್ದವು. ಇಷ್ಟೆಲ್ಲ ರಮ್ಯವಾಗಿದ್ದರೂ ಶಿವನಿಗೆ ಮಾತ್ರ ಕೈಲಾಸ ಶೂನ್ಯಾನಿಸಲಾರಂಭಿಸಿತು. ಆಗಲೇ ಶಿವ ಮಂಗಳಕರವಾದ 3 ಕೋಟಿ ಲಿಂಗಗಳನ್ನು ಸ್ಥಾಪಿಸಿದ್ದು. ಸಾಕ್ಷಾತ್ ತಾನೇ ವಾಸ ಮಾಡುತ್ತಿದ್ದರೂ ಕೂಡ ಶಿವನ ಪ್ರಕಾರ ಒಂದು ಅರ್ಥಪೂರ್ಣ ಸಂದೇಶ ಕೊಡುವುದಿತ್ತು. ಅದು ಯಾವುದೇ ಊರಾಗಲಿ, ಅರಣ್ಯವಾಗಲಿ, ಪರ್ವತವಾಗಲಿ, ಅಲ್ಲಿ ಲಿಂಗವಿಲ್ಲವೆಂದರೆ ಅದು ಅಪೂರ್ಣ ಅನ್ನೋದು ಶಿವನ ಸಂದೇಶವಾಗಿತ್ತು.
ಇಂತಹದ್ದೊಂದು ದಿವ್ಯವಾದ ಕೈಲಾಸ ಪರ್ವತದಲ್ಲಿ ಶಂಕರ ಪಾರ್ವತಿಯೊಡನೆ ವಿಹರಿಸುತ್ತಾನೆ. ಒಮ್ಮೆ ಲಿಂಗರೂಪಿಯಾಗಿ ಪೂಜಿಸಲ್ಪಡುತ್ತಾನೆ, ಇನ್ನೊಮ್ಮೆ ಪುರುಷರೂಪಿಯಾಗಿ ನೀಲಮಯ ಸೌಧದಲ್ಲಿ ಕುಳಿತು ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾನೆ, ಇನ್ನೊಮ್ಮೆ ಪುಷ್ಪಮಯ ಮಂಚದಲ್ಲಿ ಕುಳಿತು ದಿವ್ಯ ಕಥೆಗಳನ್ನು ಬೋಧಿಸುತ್ತಾನೆ, ಇನ್ನೊಮ್ಮೆ ಮೃಗಾನುಸಾರಿಯಾಗಿ ಓಡುತ್ತಾ ಧನುರ್ಬಾಣ ಹಿಡಿದು ನಿಲ್ಲುತ್ತಾನೆ. ಆಗಾಗ ದೇವಿಯೊಡನೆ ಪುಷ್ಪವನದಲ್ಲಿ ವಿಹಾರ ಮಾಡುತ್ತಾನೆ, ನಾಟ್ಯವಾಡುತ್ತಾ ವೀಣೆ ಮೊದಲಾದ ಇಂಪಾದ ವಾದ್ಯಗಳ ನಿನಾದದಲ್ಲಿ ಕಳೆದು ಹೋಗುತ್ತಾನೆ. ಮೃದು ಮಧುರ ಭಕ್ಷ್ಯಗಳನ್ನು ಸವಿಯುತ್ತಾ ದೇವಿಯೊಡನೆ ಉಯ್ಯಾಲೆಯಾಡುತ್ತಾನೆ, ವಿಹಾರ ಭಾಗವಾಗಿ ಪಗಡೆಯಾಡುತ್ತಾನೆ. ಕೆಲವೊಂದು ವೇಳೆ ದೇವಿಯೊಡನೆ ಚೆಂಡಾಟ ಆಡುವನು. ಬಹುತೇಕ ಸಮಯ ತಾನೇ ಪರಬ್ರಹ್ಮನಾದರೂ ಸರ್ವೇಶ್ವರನೇ ಆದರೂ ಆತ್ಮಧ್ಯಾನ ಮಾಡುತ್ತಾ ಕುಳಿತಿರುತ್ತಾನೆ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.